Morning students. In the previous class, we have discussed about prominent Indian socialist ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಲ್ವಾ ಮಕ್ಕಳ ಇವತ್ತಿನ ಕ್ಲಾಸ್ ಅಲ್ಲಿ ಮತ್ತೆ ಇನ್ನಿಬ್ರು ಮಹಿಳಾ ಅರ್ಥಶಾಸ್ತ್ರಜ್ಞರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅವ್ರು ಯಾರು ಅಂತ ಹೇಳಿದ್ರೆ ಸಿ ಪಾರ್ವತಮ್ಮ ಮತ್ತೆ ಇರಾವತಿ ಕರ್ವೆಯವರು ಕೇಳಿದ್ರ ಮಕ್ಕಳ ಪಾರ್ವತಮ್ಮ ಅವರ ಹೆಸರನ್ನ ಇವರು ಕೂಡ ಮಹಿಳಾ ಸಮಾಜಶಾಸ್ತ್ರಜ್ಞೆ ಒಬ್ಬ ಮಹಿಳೆಯಾಗಿದ್ರು ಕೂಡ ಇವರು ಸಮಾಜಶಾಸ್ತ್ರದ ಬಗ್ಗೆ ಹೆಚ್ಚು ಒಲವನ್ನ ಕೊಡ್ತಾರೆ ನಾನು ಕೂಡ ಎಲ್ಲರಿಗೂ ಸರಿಸಮಾನವಾಗಿ ನಾನು ಸಮಾಜಶಾಸ್ತ್ರದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಆ ಸಮಾಜಶಾಸ್ತ್ರದ ವಿಷಯಗಳನ್ನ ಆಳವಾಗಿ ಅಧ್ಯಯನ ಮಾಡ್ತಾ ಹೋಗ್ತಾರೆ ಇವರು ಮೂಲತಃ ದಾವಣಗೆರೆ ಜಿಲ್ಲೆಯವರು ಎಲ್ಲಿಯವರು ದಾವಣಗೆರೆ ಜಿಲ್ಲೆಯವರು ಇವರು 1928 ಅಲ್ಲಿ ಜೂನ್ ನಲ್ಲಿ ದಾವಣಗೆರೆ ಡಿಸ್ಟ್ರಿಕ್ಟ್ ಅಲ್ಲಿ ಇವರು ಜನ್ಮವನ್ನ ತಾಳ್ತಾರೆ ಇವರು ತುಂಬಾ ಸ್ವಲ್ಪ ಬಡ ಕುಟುಂಬದಲ್ಲೇ ಜನಿಸ್ತಾರೆ ಇವರು ಚಿಕ್ಕ ವಯಸ್ಸಿನಲ್ಲಿ ಇವರು ತಂದೆಯನ್ನ ಇವರು ಕಳ್ಕೊಳ್ತಾರೆ ಮಕ್ಕಳು ಆಮೇಲೆ ಇವರು ತಾಯಿಯ ಆಶ್ರಯದಲ್ಲಿ ಇವರು ಬೆಳೀತಾರೆ ಯಾಕೆಂದ್ರೆ ಅಂದಿನ ಕಾಲದಲ್ಲಿ ಮಹಿಳೆಯರಿಗೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅನ್ನುವಂಥದ್ದು ಏನಕ್ಕೆ ಬೇಕು ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರ್ಲಿ ಅನ್ನುವಂತಹ ಕಾಲ ಬಂತು ಅಂತ ಕಾಲದಲ್ಲಿ ಅವರ ತಾಯಿ ಇವರನ್ನ ಓದಿಸೋದಕ್ಕೆ ಕಳಿಸ್ತಾರೆ ಪ್ರೈಮರಿ ಎಜುಕೇಶನ್ ಅನ್ನ ಅವರೂರಲ್ಲೇ ಪಡ್ಕೊಳ್ತಾರೆ ನೆಕ್ಸ್ಟ್ ಮಿಡಲ್ ಸ್ಕೂಲ್ಗೆ ಅವರು ಮತ್ತೊಬ್ಬ ಪಕ್ಕದ ಊರಿನ ಸ್ಕೂಲ್ ಬಂದು ಕಲಿತಾರೆ ಮಕ್ಕಳು ನೆಕ್ಸ್ಟ್ ಹೈಸ್ಕೂಲ್ ಮುಗಿದ ತಕ್ಷಣ ಅವ್ರು ಇಂಟರ್ಮೀಡಿಯೇಟ್ ಅಂದ್ರೆ ಇವತ್ತಿನ ನಾವು ಪಿ ಯು ಸಿ ಅಂತ ಏನ್ ಹೇಳ್ತೀವಿ ಆ ಪಿ ಯು ಸಿ ಓದೋದಕ್ಕೆ ಇವರಲ್ಲಿ ಅವಕಾಶನೇ ಇರಲ್ಲ ಇವ್ರಿಗೆ ಆ ಸೌಲಭ್ಯನೂ ಕೂಡ ಇರಲ್ಲ ಅಂತ ಕಾಲದಲ್ಲಿ ಇವರು ಒಬ್ರು ಶಿಕ್ಷಕರು ಕಾಂತರಾಜ್ ಶೆಟ್ಟಿ ಅನ್ನುವಂಥವ್ರು ಇವ್ರಿಗೆ ಸಹಾಯವನ್ನ ಮಾಡಿ ಮೈಸೂರಿಗೆ ಕಳಿಸ್ಕೊಡ್ತಾರೆ ಮಹಾರಾಣಿ ಕಾಲೇಜ್ಗೆ ಅಲ್ಲೋಗಿ ಅವರು ಇಂಟರ್ಮೀಡಿಯೇಟ್ ಅನ್ನ ಸೆಕೆಂಡ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ತಾರೆ ಮತ್ತೆ ಅವರು ಮಹಾರಾಜ ಕಾಲೇಜ್ಗೆ ಬಿ ಎ ಪದವಿಯನ್ನ ಪದವಿಗೋಸ್ಕರ ಸೇರ್ಕೊಳ್ತಾರೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡ್ತಾರೆ ರ್ಯಾಂಕ್ ಬರ್ತಾರೆ ಮಕ್ಕಳು ಫಸ್ಟ್ ರ್ಯಾಂಕ್ ಬರ್ತಾರೆ ಬಂದ್ಮೇಲೆ ಅಂದಿನ ಕಾಲದಲ್ಲಿ ನಮ್ಮ ಮೈಸೂರು ಮಹಾರಾಜರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇರ್ತಾರೆ ಆ ಸ್ಕಾಲರ್ಶಿಪ್ ಅನ್ನ ಪಡ್ಕೊಂಡು ಇವರು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಪಡೀತಾರೆ ನೆಕ್ಸ್ಟ್ ಫಾರಿನ್ಗೂ ಕೂಡ ಹೋಗ್ತಾರೆ ಅಲ್ಲಿಗೆ ಹೋಗಾದ್ಮೇಲೆ ನಾನು ನನ್ನ ಸ್ವದೇಶದಲ್ಲೇ ನಾನು ನನ್ನ ಸೇವೆಯನ್ನ ಸಲ್ಲಿಸ್ಬೇಕು ಅಂತೇಳಿ ಮತ್ತೆ ಕರ್ನಾಟಕಕ್ಕೆ ಮರಳ್ತಾರೆ ಕರ್ನಾಟಕಕ್ಕೆ ಮರಳಿ ಬಂದು ಇವರೇನ್ ಮಾಡ್ತಾರೆ ಸಮಾಜಶಾಸ್ತ್ರದ ವಿಷಯವನ್ನ ಇನ್ನು ಆಳವಾಗಿ ಅಭ್ಯಾಸ ಮಾಡ್ತಾ ಹೋಗ್ತಾ ತನ್ನ ಸುತ್ತಮುತ್ತಲಿನ ಜನರ ಜೀವನವನ್ನ ಇವರು ರೀತಿ ನೀತಿಗಳನ್ನ ಸಂಸ್ಕೃತಿ ಸಂಪ್ರದಾಯಗಳನ್ನ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿ ತಮ್ಮ ಕೃತಿಗಳನ್ನ ರಚನೆ ಮಾಡ್ತಾರೆ ಜೊತೆಗೆ ಇವರು ತಮಗೆ ಆ ವಿಚಾರಗಳು ಆಚಾರಗಳಲ್ಲಿ ಏನಾದ್ರೂ ಮೌಢ್ಯತೆ ಕಂಡು ಬಂದ್ರೆ ಅಲ್ಲೇ ಇರುವಂತ ಅನಾಚಾರಗಳು ಕಂಡು ಬಂದ್ರೆ ಇವ್ರೇನ್ ಮಾಡ್ತಾ ಇದ್ರು ಅವರಿಗೆ ತಿಳುವಳಿಕೆಯನ್ನು ಕೊಡುವ ಕೆಲಸವನ್ನ ಮಾಡ್ತಾ ಇದ್ರು ಯಾರು ಪಾರ್ವತಮ್ಮವರು ಅಂತಹ ಒಳ್ಳೆಯ ಒಬ್ಬ ಸಮಾಜಶಾಸ್ತ್ರಜ್ಞ ಅಂತ ಹೇಳ್ಬೋದು ಇವರು ಹಲವಾರು ಕೃತಿಗಳನ್ನ ರಚನೆ ಮಾಡ್ತಾರೆ ಸಮಾಜಶಾಸ್ತ್ರದ ಬಗ್ಗೆ ಅವ್ರು ಯಾವ ಕೃತಿಗಳು ಅಂತ ಹೇಳಿದ್ರೆ ಪಾಲಿಟಿಕ್ಸ್ ಅಂಡ್ ರಿಲಿಜಿಯನ್ ನೋಡಿ ಪಾಲಿಟಿಕ್ಸ್ ಅಂಡ್ ರಿಲಿಜಿಯನ್ ಧರ್ಮ ಮತ್ತೆ ರಾಜ್ಯಶಾಸ್ತ್ರದ ಬಗ್ಗೆ ರಾಜಕೀಯದ ಬಗ್ಗೆ ಇವರು ಕೃತಿಯನ್ನು ರಚನೆ ಮಾಡ್ತಾರೆ ಜೊತೆಗೆ ಸೋಷಿಯಾಲಜಿಕಲ್ ಎಸ್ಸೇಸ್ ಆನ್ ವೀರಶೈವಿಸಂ ಅಂದ್ರೆ ವೀರಶೈವ ಧರ್ಮದ ಮೇಲೆ ಸಾಮಾಜಿಕ ಪ್ರಬಂಧ ಅನ್ನುವಂತಹ ಕೃತಿಯನ್ನ ರಚನೆ ಮಾಡ್ತಾರೆ ಪ್ರತಿಯೊಂದು ಧರ್ಮವನ್ನ ತಮ್ಮದೇ ಆದಂತಹ ರೀತಿಯಲ್ಲಿ ವಿಮರ್ಶೆ ಮಾಡಿ ಬರೀತಾ ಹೋಗ್ತಾರೆ ಮಕ್ಕಳು ಈ ರೀತಿ ಸಮಾಜಶಾಸ್ತ್ರಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಮಾಜಶಾಸ್ತ್ರವನ್ನ ಈ ರೀತಿಯಲ್ಲೂ ಕೂಡ ನಾವು ಅಧ್ಯಯನ ಮಾಡಬಹುದು ಅಂತೇಳಿ ತಿಳಿಸ್ಕೊಡ್ತಾರೆ ಜೊತೆಗೆ ಒಬ್ಬ ಮಹಿಳೆಯೂ ಕೂಡ ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡಬಹುದು ಅನ್ನುವಂತಹ ಅರಿವನ್ನ ಜನರಲ್ಲಿ ಮೂಡಿಸಿದಂತಹ ಮಹಿಳೆ ಅಂತ ಹೇಳ್ಬೋದು ಯಾರನ್ನ ಪಾರ್ವತಮ್ಮವರನ್ನು ನೆಕ್ಸ್ಟ್ ಇನ್ನೊಬ್ರು ಮಹಿಳಾ ಸಮಾಜಶಾಸ್ತ್ರಜ್ಞ ಬರ್ತಾರೆ ಅವ್ರು ಯಾರು ಅಂತ ಹೇಳಿದ್ರೆ ಇರಾವತಿ ಕರ್ವೆಯವರು ಈ ಇರಾವತಿ ಕರ್ವೆಯವರ ಮಾವ ಮಹರ್ಷಿ ಕರ್ವೆ ಅಂತೇಳಿ ಅವರು ಕೂಡ ಒಬ್ರು ಸಾಮಾಜಿಕ ಚಿಂತಕರು ಸಮಾಜ ಸುಧಾರಕರು ಅವರ ಸೊಸೆ ಇರಾವತಿ ಕರ್ವೆಯವರು ಇವರು ಕೂಡ ಒಂದು ಪ್ರಾಮಿನೆಂಟ್ ಇಂಡಿಯನ್ ಸೋಷಿಯಲಿಸ್ಟ್ ಅಂತ ಹೇಳ್ಬೋದು ಇವರು ಜಿ ಎಸ್ ಗುರ್ರೆ ನಾ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡ್ರೆ ಎಲ್ಲ ಮಕ್ಕಳ ಆ ಜಿ ಎಸ್ ಗುರ್ರೆಯವರ ಸ್ಟೂಡೆಂಟ್ ಆಗಿರ್ತಾರೆ ಯಾರು ಇರಾವತಿ ಕರ್ವೆಯವರು ಇವರು ಕೂಡ ಎಂ ಎ ಪದವಿಯನ್ನ ಬಾಂಬೆ ಯೂನಿವರ್ಸಿಟಿನಲ್ಲಿ ಪಡೀತಾರೆ ಜೊತೆಗೆ ಇದಾದ್ಮೇಲೆ ಪುಣೆ ಕಾಲೇಜಿನಲ್ಲಿ ಇವರು ಪ್ರೊಫೆಸರ್ ಆಗಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಾರೆ ಇದ್ರ ಜೊತೆಗೆ ಸಮಾಜಶಾಸ್ತ್ರವನ್ನ ಇನ್ನೂ ಹೆಚ್ಚು ಹೆಚ್ಚಾಗಿ ಅಧ್ಯಯನ ಮಾಡ್ತಾರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಆಸಕ್ತಿಯನ್ನು ವಹಿಸ್ತಾ ಹೋಗ್ತಾರೆ ಇವರೇ ಮಾಡ್ತಾರೆ ಕೆಲವೊಂದು ಕೃತಿಗಳನ್ನ ರಚನೆ ಮಾಡ್ತಾರೆ ಯಾವುದು ಅಂತ ಹೇಳಿದ್ರೆ ಕಿನ್ಶಿಪ್ ಅಂಡ್ ಆರ್ಗನೈಸೇಷನ್ ಇನ್ ಇಂಡಿಯಾ ಅದನ್ನ ಹೇಳಿದ್ರೆ ಲಾಸ್ಟ್ ಕ್ಲಾಸಲ್ಲಿ ಕಿನ್ಶಿಪ್ ಅಂತ ಹೇಳಿದ್ರೆ ರಕ್ತ ಸಂಬಂಧ ಅಲ್ವಾ ನಮ್ಮ ಸಮಾಜ ಅನ್ನುವಂಥದ್ದು ನಿಂತಿರೋದು ಹಲವಾರು ಸಂಬಂಧಗಳಿಂದನೇ ಸಮಾಜ ರಚನೆ ಆಗಿರುವಂಥದ್ದು ಆ ಸಂಬಂಧಗಳ ಬಗ್ಗೆ ತಿಳಿಸ್ಕೊಡುತ್ತೆ ಈ ಕೃತಿ ಮತ್ತೆ ಆರ್ಗನೈಸೇಷನ್ ಅಂದ್ರೆ ಒಗ್ಗಟ್ಟು ಅನ್ನುವಂಥದ್ದು ಇರಬೇಕು ಸಂಘಟನೆ ಅನ್ನೋದು ಇರಬೇಕು ಪ್ರತಿಯೊಬ್ಬರಲ್ಲೂ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡುತ್ತೆ ಕೃತಿ ಕಿನ್ಶಿಪ್ ಅಂಡ್ ಆರ್ಗನೈಸೇಷನ್ ಇನ್ ಇಂಡಿಯಾ
ನಮ್ಮ ಭಾರತದಲ್ಲಿ ರಕ್ತ ಸಂಬಂಧ ಮತ್ತು ಸಂಘಟನೆಯನ್ನು ಹೇಗಿರುತ್ತೆ ಅನ್ನೋದನ್ನ ತಿಳಿಸುತ್ತೆ. ನೆಕ್ಸ್ಟ್ ಇಂಡಿಯನ್ ಸೊಸೈಟಿ ನಮ್ಮ ಭಾರತೀಯ ಸಮಾಜದ ಬಗ್ಗೆ ಕೃತಿಯನ್ನು ರಚನೆ ಮಾಡಿದ್ದಾರೆ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ರಿಲೇಷನ್ಶಿಪ್. ಇನ್ಸ್ಟಿಟ್ಯೂಷನ್ಸ್ ಅಂಡ್ ರಿಲೇಷನ್ಶಿಪ್, ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿದ್ರೆ ಸಂಸ್ಥೆಗಳು ಮತ್ತು ಸಂಬಂಧ ಅನ್ನುವಂಥ ಈ ಕೃತಿಯನ್ನು ರಚನೆ ಮಾಡ್ತಾರೆ. ಈ ಕೃತಿಯನ್ನು ರಚನೆ ಮಾಡಿ ಸಮಾಜದ ಬಗ್ಗೆ, ನಮ್ಮ ಸಾಮಾಜಿಕ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ಅಧ್ಯಯನ ಮಾಡಿ ಇವರು ಇನ್ನೂ ಆಳವಾಗಿ ಈ ಕೃತಿಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಕೃತಿಗಳನ್ನು ನಾವು ಓದಿದ್ರೆ ಮಕ್ಕಳ ಸಮಾಜಶಾಸ್ತ್ರ ಅಂದ್ರೇನು, ನಮ್ಮ ಸಮಾಜ ಯಾವುದರ ಆಧಾರದ ಮೇಲೆ ನಿಂತಿದೆ, ನಾವಿನ್ನೂ ಯಾವ್ಯಾವ ವಿಷಯಗಳನ್ನು ಕಲಿಬೇಕು, ಇಂದಿನ ನಮ್ಮ ಸಮಾಜ ಎಷ್ಟೊಂದು ಸಮಸ್ಯೆಗಳನ್ನು ಎದುರಿಸಿತ್ತು, ಎಷ್ಟೊಂದು ವೈವಿಧ್ಯತೆಯಿಂದ ಕೂಡಿದೆ, ಇನ್ನು ನಾವು ಯಾವ ರೀತಿ ನಾವು ಸಮಾಜದಲ್ಲಿ ಇರಬೇಕು ಅಂತ ಹೇಳಿದ್ರೆ ಇನ್ನು ಯಾವ ಗುಣಗಳನ್ನು ಮೈಗೂಡಿಸ್ಕೊಡ್ಬೇಕು ಅನ್ನೋದು ನಮ್ಮ ಈ ಪ್ರಾಮಿನೆಂಟ್ ಇಂಡಿಯನ್ ಸೋಷಲಿಸ್ಟ್ ಕೃತಿಗಳನ್ನು ನೋಡಿದಾಗ ನಾವು ಅರಿವಿಗೆ ಬರುತ್ತೆ. ಮಕ್ಕಳ ಅರ್ಥ ಆಗಿದೆಯಾ? ಇವತ್ತಿನ ಕ್ಲಾಸಲ್ಲಿ ನಾವು ಶ್ರೀ ಪಾರ್ವತಮ್ಮ ಮತ್ತೆ ಇರಾವತಿ ಕರ್ಮೆಯವರ ಬಗ್ಗೆ ನಾವು ತಿಳ್ಕೊಂಡ್ವಿ. ಮಕ್ಕಳ ಏನ್ ಈ ಪ್ರಾಮಿನೆಂಟ್ ಇಂಡಿಯನ್ ಸೋಷಲಿಸ್ಟ್ ಟಾಪಿಕ್ ಇಲ್ಲಿ ಕಂಪ್ಲೀಟ್ ಆಯ್ತು. ಮಕ್ಕಳ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ನಾನು ನಮಸ್ಕರಿಸ್ತೀನಿ. ಅರ್ಥ ಆಗಿದೆಯಾ? ಓಕೆ.